ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಸ್ ಈ ಟಮೊಟೊ ಮಾರ್ಕೆಟ್ ಬಂದುಬಿಟ್ಟು ಚಿಂತಾಮಣಿದು ನಾನು ಮಾಡ್ತಾ ಇರೋ ವಿಡಿಯೋ ಇದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಫೈನ್ ಕ್ವಾಲಿಟಿ ಟೊಮೊಟೊ ನಾನ್ನೂರಿಂದ ಐನೂರು ರೂಪಾಯಿ ಹೋಗ್ತಿದೆ ಪ್ರೆಸೆಂಟ್ ಇವತ್ತಿನ ರೇಟು ಟೊಮೊಟೊ ಬಟ್ ಈ ಮಾರ್ಕೆಟಲ್ಲಿ ನೂರು ಇಪ್ಪತ್ತು ರೂಪಾಯಿ ಮೇಡಮ್ ಕೆ ಜಿ ಅಂತಾರೆ ತಗೊಳ್ಳಿಕ್ಕೋದ್ರೆ ನೂರಿಪ್ಪತ್ತು ರೂಪಾಯಿ ಅಂತಾರೆ ಬಟ್ ರೈತರಿಗೆ ಸಿಗ್ತಿರೋದು ಹದಿನೈದು ಕೆ ಜಿ ಬಾಕ್ಸ್ಗೆ ನಾನ್ನೂರಿಂದ ಐನೂರು ರೂಪಾಯಿ ಸಿಗ್ತಾಯಿದೆ ಇವಾಗ ಅದು ಜಾಸ್ತಿ ಹೈಯೆಸ್ಟ್ ಅಂದರೆ ಮ್ಯಾಕ್ಸಿಮಮ್ ಫೈನ್ ಕ್ವಾಲಿಟಿ ಟೊಮೊಟೊ ಅಂದರೆ ಸಾವಿರ ರೂಪಾಯಿ ಸಿಗ್ತಿದೆ ಈ ನಾವು ಹೆಂಗಷ್ಟು ಏನು ಮಾಡ್ತೀವಂದರೆ ತರಕಾರಿ ತೊಗೋಬೇಕಂದ್ರೆ ಟೊಮೊಟೊ ನೂರು ಇಪ್ಪತ್ತು ರೂಪಾಯಿ ಕೆ ಜಿ ಅಂತ ಒಂದು ನಾಲ್ಕೈದು ಜನಕ್ಕೆ ಹೇಳ್ಕೊತೀವಿ ಅದೇ ಬಂಗಾರ ಐದು ಸಾವಿರ ಆಗಿದೆ ಹತ್ತು ಸಾವಿರ ಆಗಲಿ ಐದು ಸಾವಿರ ಆಗಿದೆ ಇವಾಗ ಕೇಳೋರಿಲ್ಲ ಐದು ಸಾವಿರ ಆಗಲಿ ಬಿಡಿ ತೊಗೋಬೇಕು ಬಂಗಾರ ಬೇಕು ಅಂದರೆ ಬೇಕು ಅದು ಯಾಕೆ ಅದು ಐದು ಸಾವಿರ ಆದರೂ ಕೇಳೋರಿಲ್ಲ ಟೊಮೊಟೊ ಮಾತ್ರ ನೂರು ಇಪ್ಪತ್ತು ರೂಪಾಯಿ ಅಪ್ಪ ಅಷ್ಟೊಂದು ಅಂತಾರೆ ಮಾರ್ಕೆಟಲ್ಲಿ ಹೋಗಿ ತೊಗೋಬೇಕು ಅಂದರೆ ಯಾಕೆ ಒಂದು ಕೆ ಜಿ ಟೊಮೊಟೊ ತೊಗೊಂಡ್ರೆ ಒಂದು ಹತ್ತು ದಿನ ಬರಲ್ವಾ ಹತ್ತು ದಿನ ಆರಾಮಾಗಿ ಸಾಂಬಾರು ಮಾಡಿ ತಿನ್ನಲ್ವಾ ಇದಕ್ಕೆ ಯಾಕೆ ಈ ಥರ ಯೋಚನೆ ಮಾಡ್ತೀವಿ ಆದರೆ ಹಿಂದೆ ರೈತರ ಕಷ್ಟ ಎಷ್ಟಿದೆ ಅಂತ ಫಸ್ಟ್ ನಾವು ಯೋಚನೆ ಮಾಡಬೇಕಲ್ವಾ ಅವರು ಮಳೆ ಅಂದಿರ ಬಿಸಿಲು ಅಂದಿರ ರಾತ್ರಿ ಅಂದಿರ ಹಗ್ಲು ರಾತ್ರಿ ಎಲ್ಲ ದುಡ್ದು ಈ ಮಳೆಗಳಿಗೆಲ್ಲ ಬೆಳೆ ಸಿಗಾಕೊಂಡ್ಬಿಟ್ಟು ನಾಲ್ಕರಿಂದ ಐದು ಫಸಲು ಸಿಕ್ಕಿದ್ರೆ ಜಸ್ ಜಾಸ್ತಿ ಆಗ್ತಿದೆ ಫ್ರೆಂಡ್ಸ್ ಟಮೊಟೊ ಬೆಳೆಗಳೇ ತುಂಬ ಇಂಪ್ರೂವ್ಮೆಂಟೇ ಇಲ್ಲ ಟೊಮೊಟೊ ಗಿಡ ಅದಕ್ಕೆ ಎಷ್ಟೇ ಗೊಬ್ಬರ ಹಾಕ್ಲಿ ಎಷ್ಟೇ ಮದ್ದೊಡಿದ್ರು ಏನಿಲ್ಲ ಅಂದರೂ ಈ ಮಳೆಗಾಲದಲ್ಲಂತೂ ಮೂರಿಂದ ನಾಲ್ಕು ಸರಿ ಮದ್ದೊಡಿತಾರೆ ಟೊಮೊಟೊ ಗಿಡಕ್ಕೆ ಒಂದು ಸರಿ ಯೋಚನೆ ಮಾಡಿ ಅವ್ರಿಗೆ ಎಷ್ಟಿದೆ ಬೆಳೆಗಳೇನು ಕಡಿಮೆ ಇದೆಯಾ ಗೊಬ್ಬರ ರೇಟು ಜಾಸ್ತಿ ಆಗಿದೆ ಮದ್ದಿನ ರೇಟು ಜಾಸ್ತಿ ಆಗಿದೆ ಕೂಲಿ ಕೆಲಸದವ್ರ ಕೂಲಿ ಹಾಲು ಅವ್ರದ್ದು ದುಡ್ಡು ಅವ್ರಿಗೂ ಕೊಡೋ ದುಡ್ಡು ಜಾಸ್ತಿ ಆಗಿದೆ ಎಲ್ಲ ಯೋಚನೆ ಮಾಡಿದ್ರೆ ಅವ್ರಿಗೆ ನಾನ್ನೂರಿಂದ ಐನೂರು ರೂಪಾಯಿ ಸಿಕ್ಕಿದ್ರೆ ಒಂದು ಬಾಕ್ಸಿಗೆ ಅವ್ರಿಗೆ ಎಷ್ಟು ಉಳಿಬೋದು ಅದರಲ್ಲಿ ಕಮಿಷನ್ ಅಂತ ಕೊಡಬೇಕು ಬಾಕ್ಸ್ ಕೊ ಬಾಕ್ಸ್ಗೆ ಟ್ಯಾ ದುಡ್ಡು ಕೊಡ ಬಾಡಿಗೆ ಕೊಡಬೇಕು ಟೆಂಪೋ ದುಡ್ಡು ಕೊಡಬೇಕು ಅವ್ರದ್ದು ಹಿಂದಿನ ಕಷ್ಟ ಎಷ್ಟಿದೆ ಅಂತ ನಾವೆಲ್ಲ ಯೋಚನೆ ಮಾಡಿದ್ರೆ ಅವ್ರಿಗೇನು ಉಳಿಯುತ್ತೆ ಫ್ರೆಂಡ್ಸ್ ಏನು ಉಳಿಯಲ್ವಲ್ಲ ಪ್ಲೀಸ್ ದಯವಿಟ್ಟು ಇದನ್ನ ನಿಲ್ಲಿಸ್ಬಿಡಿ ಯಾಕಂದರೆ ಅಷ್ಟಾಗಿದೆ ಟಮೊಟೊ ಅಷ್ಟಾಗಿದೆ ಟೊಮೊಟೊ ಅಂತ ಎಲ್ಲಿ ನೋಡಿದ್ರೂ ನಾನು ಕೇಳಿದ್ದಿ ಕೇಳ್ಪಟ್ಟಿದ್ದಕ್ಕೆ ಈ ವಿಡಿಯೋ ಮಾಡಬೇಕನ್ನಿಸ್ತು ಮಾಡ್ತಾ ಇದ್ದೀನಿ ನೀವು ಕೂಡ ರೈತರ ಮಕ್ಕಳಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಸ್ಗಾಗಿ ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಒಬ್ಬ ರೈತ ಮಗಳಾಗಿ ನಾನು ಈ ವಿಡಿಯೋ ಮಾಡಬೇಕನ್ನಿಸ್ತು ನನಗೆ ಯಾಕೋ ತುಂಬ ನೋವಾಯಿತು ರೈತರಿಗೆ ನಾನ್ನೂರಿಂದ ಐನೂರು ರೂಪಾಯಿ ಸಿಗ್ತಾಯಿದೆ ಇದೆ ಅನ್ನೋಷ್ಟರಲ್ಲೇ ಹಬ್ಬ ಅಂತಾರೆ ಇದಕ್ಕೆ ಯಾಕೆ ಈ ಥರ ಆಡ್ತಾರೆ ಅಂತ ಜನರು ಆದರೆ ಎರಡು ಮೂರು ವರ್ಷದಿಂದ ಬೆಳೆನೇ ಬೆಳೆ ದು ರೇಟೇ ಸಿಕ್ಕಿಲ್ಲ ಅವಾಗ ಯಾರೂ ಕೇಳಲೇ ಇಲ್ಲ ಹತ್ತು ರೂಪಾಯಿಗೆ ಎಷ್ಟು ಎಷ್ಟು ವರ್ಷದಿಂದ ತಿಂತಾ ಇದ್ದೀವಿ ಫ್ರೆಂಡ್ಸ್ ನಾವು ಟೊಮೊಟೊ ಅವಾಗೇನು ಸಿಕ್ಕಿರುತ್ತೆ ರೈತರಿಗೆ ಯಾವುದೇ ಥರ ದುಡ್ಡೇ ಆಗಲಿಲ್ಲ ಅವ್ರಿಗೆಲ್ಲ ತುಂಬ ಲಾಸ್ ಮಾಡಿಕೊಂಡ್ರು ರೈತರು ಇನ್ನೊಂದ್ಸರಿ ಟೊಮೊಟೊ ಹಾಕೋಣ ಅಂತ ಹಾಕ್ತಾರೆ ಏನೋ ಈ ವರ್ಷದಲ್ಲೇ ನವಂಬರು ಡಿಸೆಂಬರಲ್ಲಿ ಒಂದಷ್ಟು ರೇಟ್ ಸಿಕ್ಕಿದೆ ಯಾಕೆ ಅಷ್ಟೊಂದು ಕೊರಗ್ತೀರಾ ರೇಟೋ ರೇಟೋ ರೇಟು ಅಂತ ದಯವಿಟ್ಟು ಆ ಥರ ಕೊರಗಬೇಡಿ ನೂರಿಪ್ಪತ್ತು ರೂಪಾಯಿ ಆದರೂ ಒಂದು ಹತ್ತು ದಿನ ತಿಂತೀವಿ Thank you for watching this video.